ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಮತಾ ಜೆ ಲೋಕೇಶ್ ಟ್ರೆಡಿಷನಲ್ ಆಸ್ಥೆಟಿಕ್ ಆರ್ಟ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಬ್ಯೂಟಿಫುಲ್ ಡಿಐವೈ ತೋರಿಸಕ್ಕೆ ಬಂದಿದ್ದೀನಿ ಇದಕ್ಕೆ ನಾನು ಕೀ ಹೋಲ್ಡರ್ ಅಂತ ಹೆಸರಿಟ್ಟಿದ್ದೀನಿ ಇದು ವಾಲ್ ಪೀಸ್ ಅಂತಲೂ ತಾವು ಹೇಳ್ಬೋದು ಇದನ್ನು ನಾವು ಮಲ್ಟಿಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ಇದು ಯಾವ ಥರ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅಂತ ನಾನು ಲಾಸ್ಟ್ ನಿಮ್ಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋ ತಾವೆಲ್ಲರೂ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಈಗ ಈ ಕೀ ಹೋಲ್ಡರ್ ಮಾಡೋಕ್ಕೆ ನಾನು ಏನೇನು ಮೆಟೀರಿಯಲ್ಸ್ ತಗೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ವುಡ್ ಪೀಸ್ ದೊಡ್ಡದು ಬೇಕು ಈ ಸೈಜಲ್ಲಿ ವುಡ್ ಪೀಸ್ ತಗೊಂಡಿದ್ದೀನಿ ನಾನು ಈ ತರ 15 ಸೆಂಟಿಮೀಟರ್ಸ್ ಇದು 22 ಸೆಂಟಿಮೀಟರ್ಸ್ ಈ ತರ 3 ಪೀಸಸ್ ತಗೊಂಡಿದ್ದೀನಿ ನಾನು ಮತ್ತೆ ಈ ಮುಟ್ಟು ರಬ್ ಮಾಡೋಕ್ಕೆ ಸ್ಯಾಂಡ್ ಪೇಪರ್ ತಗೊಂಡಿದ್ದೀನಿ ಆಕ್ರಿಲಿಕ್ ಕಲರ್ಸ್ ಬ್ರಷ್ ಡ್ರಾ ಮಾಡೋಕ್ಕೆ ಪೆನ್ಸಿಲ್ ಹುಕ್ಸ್ ತಗೊಂಡಿದ್ದೀನಿ ನಾನು ಹುಕ್ಸ್ ತಗೊಂಡಿದ್ದೀನಿ ಪೀಸ್ ಹ್ಯಾಂಗ್ ಮಾಡೋಕ್ಕೆ ಮತ್ತೆ 3D ಔಟ್ಲೈನರ್ ಫಾರ್ ಡ್ರಾಯಿಂಗ್ ಮತ್ತೆ ಬೆಲ್ಸ್ ತಗೊಂಡಿದ್ದೀನಿ ಡೆಕೋರೇಷನ್ ಈಗ ಫಸ್ಟ್ ನಾನು ವುಡ್ ಪೀಸ್ ತಗೊಳ್ತಾ ಇದ್ದೀನಿ ಇದನ್ನ ಸ್ಯಾಂಡ್ ಪೇಪರ್ ಅಲ್ಲಿ ರಬ್ ಮಾಡ್ತೀನಿ ಯಾಕಂದ್ರೆ ತುಂಬಾ ರಫ್ ಆಗಿರುತ್ತೆ ಒನ್ಸ್ ಅಗೇನ್ ನಾನು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ 15x22 ಅಂತ 15 ಈ ತರ 22 ಸೆಂಟಿಮೀಟರ್ಸ್ ಈ ತರ ತುಂಬಾ ರಫ್ ಆಗಿರೋದ್ರಿಂದ ನಾವು ಸ್ಯಾಂಡ್ ಪೇಪರ್ ನಲ್ಲಿ ರಬ್ ಮಾಡಬೇಕು ಈಗ ನಾನು ಇದರ ಮೇಲೆ ಆಕ್ರಿಲಿಕ್ ಕಲರ್ ಪೇಂಟ್ ಮಾಡ್ತೀನಿ ನಾನು ಬ್ಲೂ ಕಲರ್ ತಗೊಳ್ತಾ ಇದ್ದೀನಿ ಫಸ್ಟ್ ನಿಮ್ ಚಾಯ್ಸ್ ಅದು ನೀವು ಯಾವ ಕಲರ್ ಬೇಕಾದ್ರೂ ನೀವು ತಗೊಂಡು ಕಲರ್ ಮಾಡ್ಕೋಬಹುದು ಚಾಯ್ಸ್ ಇಸ್ ಯೋರ್ಸ್ ನೋಡಿ ಈ ತರ ಬ್ಲೂ ಕಲರ್ ಮಾಡಿಟ್ಕೊಂಡಿದ್ದೀನಿ ನಾನು ಇವಾಗ ಇದ್ರ ಮೇಲೆ ನಾನು ರಂಗೋಲಿನ ಪೆನ್ಸಿಲ್ ಅಲ್ಲಿ ಡ್ರಾ ಮಾಡ್ಕೊಳ್ತೀನಿ ನಿಮ್ಗೆ ಕಾಣಿಸಲ್ಲ ಅಂದ್ರೆ ನೀವು ಬೇಕಾದ್ರೆ ಬೇರೆ ಔಟ್ಲೈನರ್ ಯಾವ್ದಾದ್ರು ತಗೊಂಡು ಡ್ರಾ ಮಾಡ್ಕೋಬಹುದು ಬ್ಲೂ ಕಲರ್ ವುಡ್ ಪೀಸ್ ಮೇಲೆ ನಾನು ಈ ತರ ರಂಗೋಲಿ ಡ್ರಾ ಮಾಡ್ಕೊಂಡಿದ್ದೀನಿ ನಾವೆಲ್ಲರೂ ನೋಡ್ಬೋದು ಲೈಟ್ ಆಗಿ ಕಾಣಿಸುತ್ತೆ ಅನ್ಸುತ್ತೆ ಇವಾಗ ಈ ರಂಗೋಲಿ ಮೇಲೆ ನಾನು ಫೆವಿಕ್ರಿಲ್ 3D ಔಟ್ಲೈನರ್ ಅದು ವೈಟ್ ಕಲರ್ನ ಇದ್ರ ಮೇಲೆ ನಾನು ಹಾಕ್ತೀನಿ ಈ ತರ ನಿಧಾನವಾಗಿ ಹಾಕ್ಬೇಕು
ಇದು ಡ್ರೈ ಆಗಿದೆ ನೋಡಿ ನಾನು ಇದೆ ತರ ಇನ್ನ ಎರಡು ಮಾಡ್ಕೊಂಡಿದ್ದೀನಿ ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ನೋಡಿ ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ನಾನು ಗ್ರೀನ್ ರೆಡ್ ಅಂಡ್ ಬ್ಲೂ ಕಾಂಬಿನೇಷನ್ ತಗೊಂಡಿದ್ದೀನಿ ನಿಮ್ಗೆ ಯಾವ ತರ ಕಲರ್ ಕಾಂಬಿನೇಷನ್ ಬೇಕಂದ್ರೆ ಆ ತರ ತಗೊಳ್ಬಹುದು ಈಗ ನಾನು ಈ ಪೀಸ್ ನ ಬ್ರೌನ್ ಕಲರ್ ಆಗಿ ಕಲರ್ ಮಾಡ್ಕೊಳ್ತೀನಿ ಇದರ ಮೆಷರ್ಮೆಂಟ್ ಏನಂದ್ರೆ ಉದ್ದ ಬಂದ್ಬಿಟ್ಟು 65 ಸೆಂಟಿಮೀಟರ್ಸ್ ಅಗಲ ಬಂದ್ಬಿಟ್ಟು 5 ಸೆಂಟಿಮೀಟರ್ಸ್ ಇದನ್ನ ನಾವು ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಕಲರ್ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಮಾಡ್ಕೊಂಡಿದ್ದೀನಿ ಫುಲ್ ಈಗ ಇದಕ್ಕೆ ನಾವು ಹೋಲ್ಸ್ ಮಾಡಬೇಕು ಈ ತರ ಹುಕ್ಸ್ ಹಾಕಬೇಕಂತ ನೋಡಿ ಈಗ ಇಲ್ಲಿ ನಾನು ಎರಡು ಪಾಯಿಂಟ್ ಮಾಡ್ಕೊಂಡಿದ್ದೀನಿ ಈ ಪಾಯಿಂಟ್ ಮೇಲೆ ನೇಲ್ ತಗೊಂಡು ಹ್ಯಾಮರ್ ತಗೊಂಡು ಹೋಲ್ಸ್ ಮಾಡ್ಕೊಳ್ತೀನಿ ಈ ಎರಡು ಹೋಲ್ಸ್ ಮಾಡ್ಕೊಂಡ್ಮೇಲೆ ಸೈಡ್ಸ್ ಅಲ್ಲೂ ಒಂದೊಂದು ಹೋಲ್ ಮಾಡ್ಕೋಬೇಕು ಅದು ಬೆಲ್ಸ್ ಹಾಕೋಕ್ಕೋಸ್ಕರ ನೋಡಿ ಇಲ್ಲಿ ಎರಡು ಹೋಲ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಈ ಹುಕ್ಸ್ ತಗೊಂಡು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ ಫಿಕ್ಸ್ ಮಾಡ್ಕೊಂಡಿದ್ವಿ ಸೈಡ್ ಅದು ಅದೇ ತರ ನಾವು ಫಿಕ್ಸ್ ಮಾಡ್ಕೊಳ್ಳೋಣ ಹೋಲ್ಸ್ ಮಾಡ್ಕೊಂಡ್ಮೇಲೆ ಈ ತರ ಈ ಹುಕ್ಸ್ ಇದಕ್ಕೆ ಹಾಕೋಬೇಕು ಫಿಕ್ಸ್ ಮಾಡ್ಕೋಬೇಕು ಇಲ್ಲೆರಡು ಸೈಡ್ಸ್ ಅಲ್ಲಿ ಎರಡು ಎಲ್ಲದಕ್ಕೂ ನಾನು ಅದೇ ತರ ಮಾಡ್ಕೊಂಡಿದ್ದೀನಿ ಬ್ಲೂ ಕಲರ್ಗೂ ಅದೇ ತರ ಮಾಡ್ಕೊಂಡಿದ್ದೀನಿ ಈಗ ಈ ವುಡ್ ಪೀಸ್ಗೆ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಈ ತರ ಈಗ ನಾನು ಈ ತರ ಅರೇಂಜ್ ಮಾಡ್ತೀನಿ ಈ ತರ ಫಿಕ್ಸ್ ಮಾಡ್ಬೇಕು ಇದಕ್ಕೆ ನೇಲ್ಸ್ ಹಾಕಿ ಆಮೇಲೆ ಬೆಲ್ಟ್ಸ್ ಎಲ್ಲ ಡೆಕೋರೇಟ್ ಮಾಡ್ಬೇಕು ನೋಡಿ ಹೆಂಗ್ ಕಾಣಿಸುತ್ತೆ ಅಂತ ಫಿಕ್ಸ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ನೋಡಿ ಸ್ನೇಹಿತರೆ ಫಿಕ್ಸ್ ಮಾಡಿದ್ಮೇಲೆ ಈ ತರ ಕಾಣಿಸುತ್ತೆ ಇದನ್ನ ನಾನು ಇವಾಗ ಹ್ಯಾಂಗ್ ಮಾಡಿ ತೋರಿಸ್ತೀನಿ ನೋಡಿ ಬೆಲ್ಸ್ ಹಾಕಿದ್ಮೇಲೆ ಯಾವ ತರ ಕಾಣಿಸ್ತಾ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳದ್ನಲ್ಲ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ನಿಮ್ಗೆ ಕೀ ಹೋಲ್ಡರ್ ಆಗಿ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಓನ್ಲಿ ಈ ತರನೇ ವಾಲ್ ಪೀಸ್ ತರ ಮಾಡ್ಕೋಬಹುದು ಶೋ ವಾಲ್ ಪೀಸ್ ತರ ಮಾಡ್ಕೋಬಹುದು ನಾನು ಕೀ ಹೋಲ್ಡರ್ ತರ ಮಾಡಿದ್ದೀನಿ ನೋಡಿ ಪೀಸ್ ಹಾಕಿದ್ರೆ ಕೀ ಹೋಲ್ಡರ್ ಆಯ್ತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡೋದಲ್ಲ ಸ್ನೇಹಿತರೆ ಈ ಕೀ ಹೋಲ್ಡರ್ ನಿಮ್ಮ ಮನೆಯಲ್ಲ ಹೇಗ್ ಮಾಡೋದು ಅಂತ ನೀವೇ ನೋಡ್ತಾ ಇದ್ರೆ ಇದು ಎಷ್ಟು ಎಥನಿಕ್ ಲುಕ್ ಕೊಡ್ತಾ ಇದೆ ಅಂತ ಮನೆಗೆ ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನು ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್